ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹುಬ್ಳಿ ಧಾರವಾಡ ಸ್ಪೆಷಲ್ ಬ್ರೆಡ್ ಟೋಸ್ಟ್ ಮತ್ತು ಬೇಸನ್ ಟೋಸ್ಟ್ ಈ ಎರಡು ರೆಸಿಪಿಗಳನ್ನು ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿಗಳನ್ನು ರಿಕ್ವೆಸ್ಟ್ ಮಾಡಿದವರು ಶ್ರೇಯಾ ತಡ್ಸದ್ ಆಶಾ ಮತ್ತು ಮಂಜು ತುಂಬಾ ಈಸಿ ಸಿಂಪಲ್ ಮತ್ತು ಅಷ್ಟೇ ರುಚಿಯಾದ ರೆಸಿಪಿಗಳು ಬೆಳಗ್ಗೆ ತಿಂಡಿಗೆ ಮತ್ತು ಸಾಯಂಕಾಲ ಟೀ ಕಾಫಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಟೋಸ್ಟ್ನ ಯಾವ ರೀತಿ ತಿನ್ನೋದು ಅಂತ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫಸ್ಟ್ ಇವಾಗ ಬೇಸನ್ ಟೋಸ್ಟ್ ಮಾಡ್ತಾಯಿದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹುರಿದ ಧನಿಯಾ ಪುಡಿ ಮತ್ತು ಹುರಿದ ಜೀರಿಗೆ ಪುಡಿ ಆಮೇಲೆ ಅಚ್ಕಾಯದ ಪುಡಿನ ಹಾಕಿಬಿಟ್ಟು ಎಲ್ಲ ಡ್ರೈ ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ ಆಮೇಲೆ ಹಸಿ ಖಾರ ಹಾಕಿ ಹಸಿ ಖಾರದ ರೆಸಿಪಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಪ್ಲೀಸ್ ಚೆಕ್ ಮಾಡಿ ನಂತರ ಚೆನ್ನಾಗಿ ಕಟ್ ಮಾಡಿದ ಟೊಮೆಟೊ ಕಟ್ ಮಾಡಿದ ಈರುಳ್ಳಿ ಮತ್ತು ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೆಣಸಿ ಎಲ್ಲ ಸಾಮಗ್ರಿಗಳನ್ನು ನೀವು ನಿಮ್ಮ ಪ್ರಕಾರ ಹೆಚ್ಚು ಕಡಿಮೆ ಹಾಕ್ಕೋಬೋದು ಆದರೆ ಟೊಮೆಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಕಲಸಿ ಗಂಟಾಗ್ದ ಹಾಗೆ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡಬೇಕು ಹಿಟ್ಟು ಇರಬಾರ್ದು ಮತ್ತು ತುಂಬ ನೀರ್ ನೀರಾಗಿ ಕೂಡ ಇರಬಾರ್ದು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟನ್ನು ಚೆನ್ನಾಗಿ ಕಲಸಿದ ನಂತರ ಸ್ವಲ್ಪ ರುಚಿ ನೋಡಿ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಇನ್ನೂ ಸ್ವಲ್ಪ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಇರಬೇಕು ಹಾಗೇನಾದರೂ ನಿಮಗೆ ತುಂಬ ಖಾರ ಆಗಿದೆ ಅಂತ ಅನಿಸಿದರೆ ಸ್ವಲ್ಪ ಸಕ್ಕರೆ ಹಾಕೋಬಹುದು ಇವಾಗ ಗ್ಯಾಸ್ ಮೇಲೆ ಸಿಮ್ಮಲ್ಲಿ ಒಂದು ತವಾನ ಬಿಸಿ ಮಾಡೋಕ್ಕಿಡಿ ತವಾ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ತುಪ್ಪ ಹಾಕಿ ಈಗ ಒಂದು ಬ್ರೆಡ್ನ ತಗೊಂಡು ಹಿಟ್ಟಲ್ಲಿ ಈ ಥರ ಅದ್ದಿ ನಿಧಾನ ಇದನ್ನ ತವ ಮೇಲೆ ಹಾಕಿ ಪಕ್ಕದಲ್ಲಿರುವಂಥ ಎಕ್ಸ್ಟ್ರಾ ಹಿಟ್ಟನ್ನು ಈ ಥರ ಸ್ಪೂನಿಂದ ಒತ್ತಿಬಿಟ್ಟು ಸರಿ ಮಾಡಿ ಇದೇ ರೀತಿ ಇದನ್ನು ಸ್ವಲ್ಪ ಕೆಂಪಾಗುವರೆಗೂ ಸ್ವಲ್ಪ ರೋಸ್ಟ್ ಆಗುವರೆಗೂ ಬೇಯಿಸಬೇಕು ಗಮನ ಇರಲಿ ಫ್ರೆಂಡ್ಸ್ ಗ್ಯಾಸು ಸಿಮ್ಮಲ್ಲೇ ಇರಬೇಕು ಬೇಸನ್ ಟೋಸ್ಟು ತುಂಬ ನಿಧಾನ ಬೇಯುತ್ತೆ ಹಾಗಾಗಿ ಇದನ್ನು ಫುಲ್ ಸಿಮ್ಮಲ್ಲಿ ಇದೇ ರೀತಿ ಚೆನ್ನಾಗಿ ಕೆಂಪಾಗುವವರೆಗೂ ಸ್ವಲ್ಪ ರೋಸ್ಟ್ ಆಗುವವರೆಗೂ ಬೇಯಿಸಬೇಕು ಒಂದೆರಡರಿಂದ ಮೂರು ನಿಮಿಷದ ನಂತರ ಇದನ್ನು ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕಿ ಈ ಸೈಡಲ್ಲಿ ಕೂಡ ಇದನ್ನು ಸಿಮ್ಮಲ್ಲಿ ಚೆನ್ನಾಗಿ ಕೆಂಪಾಗುವವರೆಗೂ ಸ್ವಲ್ಪ ರೋಸ್ಟ್ ಆಗುವವರೆಗೂ ಬೇಯಿಸಬೇಕು ಇದೇ ರೀತಿ ಎರಡು ಸೈಡ್ ಸ್ವಲ್ಪ ರೋಸ್ಟ್ ಮತ್ತು ಕೆಂಪಾಗುವರೆಗೂ ಪದೇ ಪದೇ ಟರ್ನ್ ಮಾಡ್ತಾ ಚೆನ್ನಾಗಿ ಬೇಯಿಸ್ತಾ ಇರಬೇಕು ಈಗ ಬಿಸಿ ಬಿಸಿಯಾದ ಬೇಸನ್ ಟೋಸ್ಟ್ ರೆಡಿ ಬಿಸಿ ಇರುವಾಗಲೇ ಟೋಸ್ಟನ್ನು ಟೊಮೆಟೊ ಸಾಸ್ ಜೊತೆ ಎಂಜಾಯ್ ಮಾಡಿ ಟೊಮೆಟೊ ಸಾಸ್ ರೆಸಿಪಿಯನ್ನು ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೆಕ್ಸ್ಟ್ ಇವಾಗ ಧಾರವಾಡ ಸ್ಪೆಷಲ್ ಬ್ರೆಡ್ ಟೋಸ್ಟ ಮಾಡ್ತಾಯಿದ್ದೀನಿ ಇದಕ್ಕೆ ಬ್ರೆಡ್ ಮತ್ತು ತುಪ್ಪ ತಗೊಳ್ಳಿ ಎಲ್ಲ ಬ್ರೆಡ್ಗೆ ಈ ಥರ ತುಪ್ಪ ಹಚ್ಚಿ ಸ್ವಲ್ಪ ಜಾಸ್ತಿ ತುಪ್ಪ ಹಚ್ಚಬೇಕು ಎರಡು ಸೈಡ್ ಕೂಡ ಎಲ್ಲ ಕಡೆ ಚೆನ್ನಾಗಿ ತುಪ್ಪ ಹಚ್ಚಿ ಎಲ್ಲ ಬ್ರೆಡ್ಗೆ ತುಪ್ಪ ಹಚ್ಚಿದ ನಂತರ ತವಾ ಬಿಸಿ ಮಾಡೋಕ್ಕಿಡಿ ತವಾ ಚೆನ್ನಾಗಿ ಬಿಸಿ ಆದ ನಂತರ ಇದರಲ್ಲಿ ತುಪ್ಪ ಹಚ್ಚಿದ್ದ ಬ್ರೆಡ್ ಇಡಿ ಸಿಮ್ಮಲ್ಲಿ ಇದೇ ರೀತಿ ರೋಸ್ಟ್ ಆಗುವವರೆಗೂ ಬಿಡಬೇಕು ಸಿಮ್ಮಲ್ ಇಡಲಿಲ್ಲ ಅಂತಂದರೆ ಟೋಸ್ಟು ಚೆನ್ನಾಗಿ ರೋಸ್ಟ್ ಆಗೋಲ್ಲ ಒಂದು ಸೈಡ್ ಚೆನ್ನಾಗಿ ರೋಸ್ಟ್ ಮತ್ತು ಕೆಂಪಕ್ಕಾದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕಿ ಈ ಸೈಡ್ ಕೂಡ ಚೆನ್ನಾಗಿ ರೋಸ್ಟ್ ಆಗುವರೆಗೂ ಸ್ವಲ್ಪ ಕೆಂಪು ಆಗುವವರೆಗೂ ಬೇಯಿಸ್ಬೇಕು ಈ ಥರ ಎರಡು ಸೈಡ್ ಚೆನ್ನಾಗಿ ರೋಸ್ಟ್ ಮತ್ತು ಕೆಂಪಾಗುವವರೆಗೂ ಬೇಯಿಸಬೇಕು ಈಗ ಬಿಸಿ ಬಿಸಿಯಾದ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಟೋಸ್ಟ್ ರೆಡಿ ಈಗ ಇದನ್ನು ಯಾವ ರೀತಿ ಸರ್ವ್ ಮಾಡೋದು ಅಥವಾ ಯಾವ ರೀತಿ ತಿನ್ನೋದು ಅಂತ ನೋಡೋಣ ಟೋಸ್ಟಿಗೆ ಸ್ವಲ್ಪ ಬೆಣ್ಣೆ ಹಚ್ಚಿ ಎಲ್ಲ ಕಡೆ ಚೆನ್ನಾಗಿ ಬೆಣ್ಣೆ ಹಚ್ಚಿದ ನಂತರ ಇದ್ರ ಮೇಲೆ ಶೇಂಗಾ ಚಟ್ನಿ ಹಾಕಿ ಶೇಂಗಾ ಚಟ್ನಿ ಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕಿ ಇದ್ರ ಮೇಲೆ ಇನ್ನೊಂದು ಟೋಸ್ಟನ್ನು ಇಟ್ಕೊಂಡು ತಿನ್ನಬೇಕು ಟೋಸ್ಟ್ನ ತಿನ್ನುವಾಗ ಮದ್ದು ಮದ್ದ ಈರುಳ್ಳಿನ ತಿಂತಾ ಇರಬೇಕು ಈ ಥರ ಈ ಬ್ರೆಡ್ ಟೋಸ್ಟ್ನ ತಿನ್ನಬೇಕು ಸಾರಿ ಫ್ರೆಂಡ್ಸ್ ಟೋಸ್ಟ್ನ ಸರ್ವ್ ಮಾಡುವ ವಿಡಿಯೋ ಕ್ಲಿಪ್ಪು ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಆಗಿದೆ ಹಾಗಾಗಿ ಬರೀ ಹೇಳ್ದೆ ಅಷ್ಟೇ ತೋರ್ಸೋಕ್ಕಾಗಲಿಲ್ಲ ಇನ್ನಷ್ಟು ಇದೇ ರೀತಿಯ ಈಸಿ ಮತ್ತು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ ಥ್ಯಾಂಕ್ ಯು